रेलगाड़ी 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 छुक 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 बीच वाले स्टेशन बोले रुक 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 ಪ್ರವಾಸೋದ್ಯಮಕ್ಕೆ ಇಂಬು ನೀಡುವ ನಿಟ್ಟಿನಲ್ಲಿ ಅಳ್ಳಾವರ್ ದಾಂಡೇಲಿ ರೈಲು ಮಾರ್ಗವನ್ನ ರೈಲ್ವೆ ಸುರಕ್ಷತಾ ತಂಡ ಪರಿಶೀಲನೆ ಮಾಡಿ 26 ಕಿಲೋಮೀಟರ್ ಉದ್ದದ ಮಾರ್ಗದ ಮಧ್ಯೆ ಮೋಟಾರ್ ಚಾಲಿತ ಟ್ರಾಲಿಯಲ್ಲಿ ಕುಳಿತ ಹಿರಿಯ ಅಧಿಕಾರಿಗಳು ಹಳೆ ಮಾರ್ಗದ ಗಟ್ಟಿತನ ಮತ್ತು ರೈಲು ಎಷ್ಟು ವೇಗದಲ್ಲಿ ಚಲಿಸಬೇಕು ಎಂಬುದರ ಕುರಿತು ವರದಿ ನೀಡಿದೆ. ಗುರುವಾರ ಅಳ್ಳಾವರಕ್ಕೆ ಭೇಟಿ ನೀಡಿದ ರೈಲ್ವೆ ಅಧಿಕಾರಿಗಳ ತಂಡ ಎಲ್ಲವೂ ಅಂದುಕೊಂಡಂತೆಯೇ ಇದೆ, ಸದ್ಯದರಲ್ಲಿಯೇ ಟ್ರೈನ್ ಆರಂಭವಾಗಲಿದೆ ಎಂಬುದರ ಕುರಿತು ಪಬ್ಲಿಕ್ ನೆಕ್ಸ್ಟ್ಗೆ ಮಾಹಿತಿ ನೀಡಿದರು. ಈ ತಂಡದಲ್ಲಿ ಕಮಿಷನರ್ ಆಫ್ ರೈಲ್ವೆ ಶಫೀಟಿ ವಿಭಾಗದ ಕಮಿಷನರ್ ಮನೋಹರನ್, ಮುಖ್ಯ ಅಭಿಯಂತರು ಅಗರ್ವಾಲ್ ಹಾಗೂ ಹುಬ್ಬಳ್ಳಿ ನೈರುತ್ಯ ರೈಲ್ವೆ ಡಿಆರ್ಎಂ ರಾಜೇಶ್ ಮೋಹನ್ ಮತ್ತು ಅವರ ತಂಡ ದಿನವಿಡೀ ಮಾರ್ಗವನ್ನು ಪರಿಶೀಲಿಸಿದೆ. ಹಲವು ವರ್ಷದ ಇತಿಹಾಸ ಇರುವ ಈ ಮಾರ್ಗದಲ್ಲಿ ಕಳೆದ 1 ದಶಕದ ಹಿಂದೆ ಬ್ರಾಡ್ಗೇಜ್ ಪರಿವರ್ತನೆ ಕಾರ್ಯ ಮುಗಿದು ಕೇಂದ್ರ ರೈಲ್ವೆ ಸುರಕ್ಷತಾ ವಿಭಾಗದ ಸರ್ಟಿಫಿಕೇಟ್ಗಾಗಿ ಕಾದು ಕುಳಿತಿತ್ತು. ಸದ್ಯ ಈ ಭಾಗದ ಪ್ರಯಾಣಿಕರ ಬಹು ವರ್ಷದ ಬೇಡಿಕೆ ಈಡೇರಿಕೆಗೆ ಕಾಲ ಕೂಡಿ ಬಂದಂತಿದೆ.